ಎಲ್ಲರಿಗೂ ನಮಸ್ಕಾರ. ಇದು ಜುಪಿಟರ್ ಕನ್ನಡ ಚಾನಲ್. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ, KEA ಅಸಿಸ್ಟೆಂಟ್ ಪ್ರೊಫೆಸರ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೋಸ್ಕರ ಪರೀಕ್ಷೆಯನ್ನು ಮಾರ್ಚಲ್ಲಿ ನಡೆಸಿದ್ದರು. ತುಂಬ ಜನ ಅದನ್ನು ಅಪ್ಲೈ ಮಾಡಿದ್ರು, ಬರೆದಿದ್ದಾರೆ. ಆದರೆ ಈಗ ಕೆಲವು ಆರೋಪಗಳು ಕೇಳ್ಬರ್ತಾ ಇದೆ. ಕ್ವಶನ್ ಪೇಪರು ಮುಂಚೆನೇ ಲೀಕ್ ಆಗಿಬಿಟ್ಟಿದೆ ಅನ್ನೋ ಆರೋಪಗಳು ಕೇಳ್ಬರ್ತಾ ಇದೆ. ಕ್ವಶನ್ ಪೇಪರು ಲೀಕ್ ಆಗಿದ್ದು ಯಾವುದೋ ಭೂಗೋಳಶಾಸ್ತ್ರದ್ದು ಅಂತಲೂ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ವರದಿ ಬಂದಿದೆ ನೋಡಿ, ಓದ್ತೇನೆ ಅದನ್ನು. ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಅಭ್ಯರ್ಥಿಗಳು ಸಾಕ್ಷಿ ಸಮೇತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದರು. ಆದರೆ ಈವರೆಗೆ ಪ್ರಾಧಿಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಗದಿದ್ದ ಕಾರಣ ಇದರಿಂದ ಬೇಸತ್ತ ಅಭ್ಯರ್ಥಿಗಳು ನ್ಯಾಯ ಒದಗಿಸುವಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಪರೀಕ್ಷೆ ನಡೆಯುವ ಮುನ್ನವೇ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ಭರ್ತಿಗೆ 40 ಲಕ್ಷ ರೂ ಡೀಲ್ ನಡೆದಿದೆ ಎಂದು ಅಭ್ಯರ್ಥಿಗಳು ಆರೋಪ ಮಾಡಿರುವುದು ಕೇಳಿಬಂದಿತ್ತು. 40 ಲಕ್ಷ. ಆದರೆ ಇಂತಹ ಆರೋಪಗಳನ್ನು ಉನ್ನತ ಶಿಕ್ಷಣ ಸಚಿವರು ತಳ್ಳಿಹಾಕಿದ್ದರು. ಯಾವುದೇ ಅಕ್ರಮಕ್ಕೆ ಎಡೆಮಾಡದಂತೆ ಈ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದು ಭರವಸೆ ನೀಡಿದ್ದರು. ಕೆಇಗೆ ಮನವಿ ಮಾಡಿದ್ದ ಅಭ್ಯರ್ಥಿಗಳು, ಕೆಲವು ಅಭ್ಯರ್ಥಿಗಳು ಸಾಕ್ಷಿ ಪುರಾವೆ ಸಮೇತ ಕೆಇಎ ಸಹಾಯವಾಣಿಗೆ ದೂರು ನೀಡಿದರೂ ಸಹ ಸ್ಪಂದನೆ ನೀಡಿಲ್ಲ. ದೂರು ನೀಡಿದವರಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಬಾಯಿ ಮುಚ್ಚಿಸುವ ಕೆಲಸ ಮಾಡಲಾಗಿದೆ ಎಂದು ಪರೀಕ್ಷೆ ಬರೆದ ಅಭ್ಯರ್ಥಿಯೊಬ್ಬರು ಹೇಳಿದ್ದಾರೆ. ಭೂಗೋಳಶಾಸ್ತ್ರ ವಿಷಯ ಪ್ರಶ್ನೆ ಪತ್ರಿಕೆ ಸೋರಿಕೆ. ಮಾರ್ಚ್ 14ರಂದು ಬೆಳಗ್ಗೆ 9 ರಿಂದ 12 ಅವಧಿಯಲ್ಲಿ ಭೂಗೋಳಶಾಸ್ತ್ರ ಪರೀಕ್ಷೆ ಇತ್ತು. ಅದೇ ದಿನ ಬೆಳಗ್ಗೆ 8:30 ವೇಳೆಗೆ ಒಂದು ಪ್ರತ್ಯೇಕ ಮೊಬೈಲ್ ಸಂಖ್ಯೆಯಿಂದ ಪ್ರಶ್ನೆಗಳನ್ನು ಬೇರೆ ಬೇರೆ ನಂಬರ್ನ ವಾಟ್ಸಪ್ಗಳಿಗೆ ರವಾನೆ ಮಾಡಲಾಗಿತ್ತು. ಈ ರೀತಿ ಕಳುಹಿಸಲಾದ 18 ಪ್ರಶ್ನೆಗಳು ಅದೇ ದಿನ ನಡೆದ ಪರೀಕ್ಷೆಯಲ್ಲಿ ಯಥಾವತ್ತಾಗಿ ಬಂದಿದೆ. ಇದರಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಸ್ಪಷ್ಟವಾಗಿದೆ. ಅಲ್ಲದೆ ಪರೀಕ್ಷೆ ಬರೆದಿರುವ ನನಗೆ ಮೊದಲ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಉಳಿದವರಿಗೆ ಮುಂದಿನ ರ್ಯಾಂಕ್ ಗ್ಯಾರಂಟಿ ಮೊದಲ ರ್ಯಾಂಕ್ ಉಳಿದವರಿಗೆ ಮುಂದಿನ ರ್ಯಾಂಕ್ ಗ್ಯಾರಂಟಿ ಸಿಗಲಿದೆ ಎಂದು ಅಭ್ಯರ್ಥಿಗಳು ಚಾಟಿಂಗ್ ಮಾಡಿರುವುದು ಬಹಿರಂಗವಾಗಿದೆ ಎಂದು ಅಭ್ಯರ್ಥಿಗಳು ಆರೋಪ ಮಾಡಿದ್ದಾರೆ. ರ್ಯಾಂಕು ಆಯಿತು. ಇದು ಈ ರೀತಿ ಆದರೆ ಹೇಗೆ ಅಂತ ಅವರು ಸಿಎಂಗೂ ಪತ್ರ ಬರೆದಿದ್ದಾರೆ ಅಂತ ಅನ್ಸುತ್ತೆ. ಫಲಿತಾಂಶಕ್ಕೆ ತಡೆ ಹಿಡಿದು ತನಿಖೆಗೆ ಮನವಿ. ಸಹಾಯಕ ಪ್ರಾಧ್ಯಾಪಕರ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಹಿರಂಗವಾಗಿದೆ. ತಕ್ಷಣ ಫಲಿತಾಂಶ ತಡೆಯದು ಮರುಪರೀಕ್ಷೆ ಮಾಡಿ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು. ಅಕ್ರಮ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಪ್ರಶ್ನೆ ಪತ್ರಿಕೆ ಗೊಂದಲ, ವೆಬ್ಸೈಟ್ನಿಂದ ಪ್ರಶ್ನೆ ಪತ್ರಿಕೆ ಕೊದ್ದಿರುವುದು ಎಲ್ಲವನ್ನೂ ಕೆಇಎಗೆ ಆಕ್ಷೇಪಣೆ ಮೂಲಕ ಸಲ್ಲಿಸಿದ್ದೇವೆ. ಈವರೆಗೆ ಅವರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಪರೀಕ್ಷೆ ಬರೆದ ಅಭ್ಯರ್ಥಿಯೊಬ್ಬರು ಹೇಳಿದ್ದಾರೆ. ಹಾಂ, ಇದು ನೋಡಿ, ಈ ಥರ ಆದರೆ ಹೇಗೆ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 40 ಲಕ್ಷ ಡೀಲಿಂಗ್ ನಡೆದಿದೆ ಅನ್ನುವ ಆರೋಪ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. 40 ಲಕ್ಷ ಕೊಟ್ಟು ಕೆಲಸಕ್ಕೆ ಸೇರಬೇಕಾ? ಪರೀಕ್ಷೆ ನಡೆಸೋದು ಉದ್ದೇಶ ಏನು ಹಾಗಾದರೆ? ಪರೀಕ್ಷೆ ಬರೆದು ಇದು ಪಾಸಾಗಿ 40 ಲಕ್ಷ ಕೊಡಬೇಕು ಅಂತ ಇದೆಯೋ, ಅಥವಾ ಮುಂಚೆನೇ ದುಡ್ಡು ಕೊಟ್ಟು ಅವ್ರನ್ನ ಪಾಸ್ ಮಾಡ್ತಾರೋ, ಯಾವ ಥರ ಅದು ಗೊತ್ತಿಲ್ಲ. ಅದು ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಆದರೆ ಪ್ರಶ್ನೆ ಪತ್ರಿಕೆನೂ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ, ಯಾರು ಲೀಕ್ ಮಾಡಿರ್ತಾರೆ, ಏನು ಅದು, ಹೇಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಆದರೆ ವಿದ್ಯಾರ್ಥಿಗಳಿಗೆ ನೋಡಿ ಏನಾಗುತ್ತೆ ಅಂದರೆ, ಇದು 2016ರಲ್ಲಿ ಒಂದು ಸಲ ಕರೆದಿದ್ರು ಅನ್ಸುತ್ತೆ. ಈಗ 2022ರಲ್ಲಿ ಎಕ್ಸಾಮ್ ಆಗಿದೆ. ಅಲ್ಲಿಗೆ ಎಷ್ಟು ವರ್ಷ ಆಯಿತು? 16ರಿಂದ 22, 5-6 ವರ್ಷ ಆಯಿತು. ಇಷ್ಟು ವರ್ಷಗಳು ಎಂ ಕಾಮ್ ಮಾಡಿ ವಿದ್ಯಾರ್ಥಿಗಳು ಕಾಯಬೇಕಾ ಈ ಪೋಸ್ಟಿಗೋಸ್ಕರ? ಅವ್ರಿಗೆ ಬೇರೆ ಅವಕಾಶಗಳು ಏನಿದೆ ಎಂ ಕಾಮ್ ಮಾಡಿಕೊಂಡ್ರೆ? ನೀವು ಕಾರ್ಪೊರೇಟ್ ಸೆಕ್ಟ್ರಿಗೆ ಬರೋದಾದರೆ ಬಿ ಕಾಮ್ ಬೇಸ್ ಮೇಲೆ ತೊಗೊಳ್ತಾರೆ ಅವರು. ನೀವು ಎಂ ಕಾಮ್ ಅಂತ ಅವ್ರೇನು ಕನ್ಸಿಡರ್ ಮಾಡಲ್ಲ. ತುಂಬ ಕಂಪ್ನಿಗಳಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರ ಅಂದರೆ ಫ್ರೆಶರ್ ಆಗಿ ತೊಗೊಳ್ಳೋದೇ ಇಲ್ಲ. ನಾವು ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ಇಂಟರ್ವ್ಯೂ ತೊಗೊಳ್ಳೋದಿಲ್ಲ, ನೀವು ಗ್ರ್ಯಾಜುಯೇಟ್ಸ್ ಅಂದರೆ ಬನ್ನಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನೀವು ಪ್ರೈವೇಟ್ ಕಾಲೇಜಸ್ಸಲ್ಲಿ ಹೋದರೆ ಸಂಬಳ ಕಡಿಮೆ ಕೊಡ್ತಾರೆ. ಅವ್ರ ಜೀವನ ನಡೆಸೋದು ಹೇಗೆ? ಇದಾದರೆ ಇಲ್ಲಿ ಲಂಚಗಳು ನಡೀತಾ ಇದೆ ಅಂತ ಈ ಥರ ವರದಿಗಳು ಬರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ವರದಿ ಬರ್ತಾ ಇದ್ದಾರೆ. ಈ ಥರ ಆದರೆ ಇದು ಹೇಗೆ, ಇದು ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ? ಇದರ ಬಗ್ಗೆ ಸರ್ಕಾರ ಚಿಂತನೆ ನಡೆಸಬೇಕಾಗಿದೆ. ಒಂದು ವಿಚಾರ. ಎರಡನೇ ವಿಚಾರ, ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಜನರಿಗೆ ನಾನು ಹೇಳೋದೇನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಲಂಚವನ್ನು ಕೊಡಬೇಡಿ.
ಎಲ್ಲರೂ ಲಂಚವನ್ನು ಕೊಡೋದನ್ನು ನಿಲ್ಲಿಸಿದರೆ ಆಟೋಮೆಟಿಕಲಿ ಸಿಸ್ಟಮ್ ಬದಲಾಗುತ್ತೆ. ನೀವು ಲಂಚವನ್ನು ಕೊಡಲೇಬೇಡಿ, ಯಾವುದೇ ಕೆಲಸಕ್ಕೂ ಲಂಚವನ್ನು ಕೊಡಬೇಡಿ. ಆ ರೀತಿಯಾಗಿ ಎಲ್ಲರೂ ಸಮಗ್ರವಾಗಿ ಲಂಚವನ್ನು ಕೊಡೋದನ್ನು ನಿಲ್ಲಿಸಿದರೆ ಇದನ್ನು ನಾವು ಒಂದು ಹಂತದಲ್ಲಿ ಬದಲಾವಣೆ ತರಬಹುದು ಅಂತ ನನ್ನ ಅಭಿಪ್ರಾಯ. ಈ ರೀತಿಯಾಗಿ ನನ್ನ ಅಭಿಪ್ರಾಯ ಆಗಿದೆ. ಆಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ನೀವು ಪರೀಕ್ಷೆಯನ್ನು ಪಾಸ್ ಮಾಡಿಯೇ ನನ್ನ ಕೆಲಸಕ್ಕೆ ಸೇರಬೇಕು ಅನ್ನುವ ಮನಸ್ಥಿತಿಯನ್ನು ನೀವು ಹೊಂದಿ. ಅದು ಒಂದು ಮುಖ್ಯವಾಗಿರಬೇಕು. ನಾನು ಲಂಚ ಕೊಡೋದಿಲ್ಲ, ನಾನು ಪರೀಕ್ಷೆಯನ್ನು ಪಾಸ್ ಮಾಡಿಯೇ ನಾನು ಓದಿ ಕಷ್ಟಪಟ್ಟು ನಾನು ಕೆಲಸ ತಗೊಳ್ತೇನೆ, ಆ ಮನಸ್ಥಿತಿ ನಾವು ಬೆಳೆಸ್ಕೋಬೇಕಾಗಿದೆ. ಅದು ಒಂದು. ಈಗ ಪರೀಕ್ಷೆಯನ್ನು ಮತ್ತೆ ಮರುಪರೀಕ್ಷೆ ಮಾಡ್ತಾರೋ ಅಥವಾ ಹಾಗೆ ಭೂಗೋಳಶಾಸ್ತ್ರ ಪತ್ರಿಕೆದು ಲೀಕ್ ಆಗಿದ್ದು ಸಾಬೀತಾದರೆ ಬೇರೆ ಪತ್ರಿಕೆದು ಮರುಪರೀಕ್ಷೆ ಮಾಡಿಬಿಡ್ತಾರೋ, ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ನಾವು ಕಾದು ನೋಡಬೇಕಾಗಿದೆ. ಆದರೆ ಕೀ ಆನ್ಸರ್ಸನ್ನು ಈಗಾಗಲೇ ಬಿಟ್ಟಿದ್ದಾರೆ ಅವರು. ಬಟ್ ಇದೇನಾಗುತ್ತೆ ಅಂತ ಈಗಲೇ ಹೇಳೋದಕ್ಕೆ ಅಂತೂ ಸಾಧ್ಯ ಇಲ್ಲ. ಕಾದು ನೋಡಬೇಕಾಗಿದೆ. ಮರುಪರೀಕ್ಷೆ ಆದರೆ ಮತ್ತೆ ಮರುಪರೀಕ್ಷೆ ಮಾಡಬೇಕು, ನಂತರ ಅದನ್ನು ಬರೆದು ಮತ್ತೆ ಕೀ ಆನ್ಸರ್ ಬಿಟ್ಟು, ಅದು ತುಂಬ ಪ್ರೊಸೀಜರ್ ಇದೆ. ಧನ್ಯವಾದಗಳು.